ರೌಡಿ ಶೀಟರ್ ಕಾಲಿಗೆ ಗುಂಡೇಟು, ರೌಡಿಗಳಿಗೆ ನಡುಕ ಹುಟ್ಟಿಸಿದ ತುಮಕೂರು ಪೊಲೀಸರು. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್. ನಾನು ನಿಮ್ಮ MJ. ತುಮಕೂರಿನ ಪೊಲೀಸರು ರೌಡಿ ಶೀಟರ್ ಕಾಲಿಗೆ ಫೈರಿಂಗ್ ಮಾಡಿರುವ ಘಟನೆ ತುಮಕೂರಿನಲ್ಲಿ ನಡೆದಿದೆ. ಪೋಲಾಡ್ ಹತ್ಯೆ ಆರೋಪಿ ಶಿವಪ್ರಸಾದ್ ಸ್ನೇಹಿತನಾಗಿದ್ದ ಬಂಡೇನಾಗನ ಕೊಲೆಗೆ ಮನೋಜ್ ಅಲಿಯಾಸ್ ಮಂಡೇಲಾ ಹೊಂಚು ಹಾಕಿ ಕೊಲೆಗೆ ಯತ್ನಿಸಿದ್ದ ಎನ್ನಲಾಗಿದೆ. ಇನ್ನು ಮನೋಜ್ ಮಚ್ಚು ಬೀಸಿದ ವೇಳೆ ಬಂಡೇನಾಗ ತಪ್ಪಿಸಿಕೊಂಡು ಸ್ಥಳೀಯ ಪೊಲೀಸರಿಗೆ ದೂರು ನೀಡಿದ್ದ. ಇನ್ನು ತುಮಕೂರು ನಗರದ ಹೊರವಲಯದ ಚಿಕ್ಕೋಡಿ ಬಳಿ ತಲೆಮರೆಸಿಕೊಂಡಿದ್ದ ಮನೋಜ್ನನ್ನು ಬಂಧಿಸಲು ಮುಂದಾಗಿದ್ದ ಪೊಲೀಸರ ಮೇಲೆ ಮನೋಜ್ ಏಕಾಏಕಿ ಡ್ರ್ಯಾಗರ್ನಿಂದ ಪೊಲೀಸರ ಮೇಲೆ ಹಲ್ಲೆ ಮಾಡಿ ತಪ್ಪಿಸಿಕೊಳ್ಳಲು ಯತ್ನಿಸಿದ್ದ. ತುಮಕೂರು ನಗರ ಠಾಣೆಯ ಇನ್ಸ್ಪೆಕ್ಟರ್ ದಿನೇಶ್ ಅವರು ಮನೋಜ್ ಕಾಲಿಗೆ ಗುಂಡು ಹೊಡೆದು ವಶಕ್ಕೆ ಪಡೆದಿದ್ದರು. ತುಮಕೂರು ನಗರ ಠಾಣೆಯಲ್ಲಿ ರೌಡಿ ಶೀಟರ್ ಆಗಿದ್ದ ಮನೋಜ್ ಅಲಿಯಾಸ್ ಮಂಡೇಲಾ ಹಟ್ಟಿ ಮಂಜ ಕೊಲೆ ಸೇರಿ ಕೊಲೆ ಯತ್ನ, ದರೋಡೆ ಪ್ರಕರಣಗಳು ಸಹ ಆತನ ವಿರುದ್ಧ ಇದ್ದು ತುಮಕೂರು ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಹಲವು ಪ್ರಕರಣಗಳು ದಾಖಲಾಗಿದ್ದವು. ಇನ್ನು ಈ ಕಾರ್ಯಾಚರಣೆಯಲ್ಲಿ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಆದಂತಹ ನಯಾಜ್ ಕೈಗೆ ತೀವ್ರ ಸ್ವರೂಪದ ಗಾಯವಾದ ಕಾರಣ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಮುಂದುವರಿಸಲಾಗಿದೆ. ಇನ್ನು ಇದೇ ಸಂದರ್ಭದಲ್ಲಿ DYSP ಚಂದ್ರಶೇಖರ್, ನಗರ ಠಾಣೆ ಪೊಲೀಸ್ ಇನ್ಸ್ಪೆಕ್ಟರ್ ಭಾರತಿ, ತಿಲಕ್ ಪಾರ್ಕ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸಂಜಯ್ ಕಾಂಬ್ಳೆ ಸೇರಿದಂತೆ ಹಲವು ಅಧಿಕಾರಿಗಳು ಹಾಜರಿದ್ದರು. ಇದು ಟಾರ್ಗೆಟ್ ರೋತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ನಮಗೆ ತುಮಕೂರು ಟೌನ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ ಬಂದಿದೆ, FIR ರಿಜಿಸ್ಟರ್ ಮಾಡಿಕೊಂಡಿದ್ದೀವಿ. ಕಂಪ್ಲೇಂಟ್ ಬಂದು ಬಂಡೆ ನಾಗ ಅಂತ ಒಬ್ಬ ಕಂಪ್ಲೇಂಟ್ ಬಂದಿದೆ. ನಮಗೆ FIR ವಿಶೇಷ ಏನಂದರೆ, ಯಾರೋ ಒಬ್ಬ ಮನೋಜ್ ಅಂಡ್ ಮತ್ತೆ 3 ಅನ್ನೋನ್ ಬಂದು ಅವನ್ನ ಅಟ್ಯಾಕ್ ಮಾಡಿದರು ಡ್ಯಾಗರಿಂದ ಅಂತ ಹೇಳಿಬಿಟ್ಟು ಅವ್ರು ಬಂದಿದ್ದಾರೆ. ಆ ಕಂಪ್ಲೇಂಟ್ ಮೇಲೆ 307 ಒಂದು FIR ಆಗಿದೆ. ಸೊ ಈ ಮನೋಜ್ ಅಲಿಯಾಸ್ ಮಂಡೇಲ ಆಮೇಲೆ ಕ್ರಿಮಿನಲ್ ಹಿಸ್ಟ್ರಿ ಚೆಕ್ ಮಾಡಿದಾಗ ಅವರು ನಮ್ಮ ತುಮಕೂರು ಟೌನಲ್ಲೇ ರೌಡಿ ಶೀಟರ್ ಆಗಿದ್ದಾರೆ ಸದ್ಯಕ್ಕೆ. ಸೊ ಹಲೆ ಅವ್ರ ಮೇಲೆ ಕೆಲವು 302, 307 ಕೇಸಸ್ NDPS ಆ್ಯಕ್ಟಲ್ಲಿ, ಎಕ್ಸೈಸ್ ಆ್ಯಕ್ಟಲ್ಲಿ ಇದ್ದಾವೆ ಕೇಸಸ್ಸು. ಸೊ ಅವ್ರನ್ನು ಇನ್ಫಾರ್ಮೇಷನ್, ಲೋಕಲ್ ಇನ್ಫಾರ್ಮೇಷನ್ ತೊಗೊಂಡು ಅವ್ರನ್ನ ಅರೆಸ್ಟ್ ಮಾಡೋಕ್ಕೆ ಹೋದಾಗ ಲೊಕೇಶನ್ ಬಂದು ಒಕ್ಕೋಡಿ ಹತ್ರ. ಸೊ ಅವರು ಸಿಕ್ಕಿದ್ದಾರೆ. ಸೊ ನಮ್ಮ ಪೊಲೀಸರು ಅವ್ರನ್ನು ಸರೆಂಡರ್ ಆಗೋಕ್ಕೆ ರಿಕ್ವೆಸ್ಟ್ ಮಾಡುವಾಗ ಅವರು ನಮ್ಮ ಪೊಲೀಸನ್ನ ಅಟ್ಯಾಕ್ ಮಾಡಿದ್ದಾರೆ. ಒಬ್ಬ ಹೆಡ್ ಕಾನ್ಸ್ಟೇಬಲ್ ನಯಾಜ್, ಮೊಹಮ್ಮದ್ ನಯಾಜ್ ಅಂತ ಅವರು, ಇನ್ನೊಬ್ಬ AS. ನಯಾಜ್ಗೆ ಒಂದು ಫೋರ್ಆರ್ಮ್, ಲೆಫ್ಟ್ ಫೋರ್ಆರ್ಮ್ ಮೇಲೆ ಡೀಪ್ ಕಟ್ ಆಗಿದೆ ಪ್ರಾಪರ್. ಸೊ ಇಂಜುರಿ ಆಗಿದ್ದಾಗ ಸೊ ನಮ್ಮವರು ಇಮಿಡಿಯೇಟ್ಲಿ ನಮ್ಮ ಇನ್ಸ್ಪೆಕ್ಟರ್ ಅವರು ವಾರ್ನಿಂಗ್ ಫೈರ್ಸ್ ಮಾಡಿದರೆ ಆದರೂ ಅವ್ರು ಸರೆಂಡರ್ ಆಗಿಲ್ಲ. ಸೊ ಆಮೇಲೆ ಅವ್ರನ್ನ ಫೈರ್ ಮಾಡಿದಾಗ ಅವರು ರೈಟ್ ಲೆಗ್ಗಲ್ಲಿ ಇಂಜುರಿ ಆಗಿದೆ. ಸೊ ಇಮಿಡಿಯೇಟ್ಲಿ ನಮ್ಮ ಪೊಲೀಸರನ್ನು ಅವ್ರನ್ನ ಸ್ಪಾಟಿಂದ ಕರ್ಕೊಂಡು ಪೊಲೀಸ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದಾರೆ. ಸೊ ಇಬ್ಬರು ಔಟ್ ಆಫ್ ಡೇಂಜರ್ ಇದ್ದಾರೆ. ಸೊ ಇದು ಕೇಸ್ ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಮಾಡ್ತೀವಿ ಆ್ಯಂಡ್ ಇವರಿಗೆ ಸದ್ಯಕ್ಕೆ ಟ್ರೀಟ್ಮೆಂಟ್ ಕೊಡಿಸ್ತೀವಿ.